ಅವರು ಈಗ ಅಲ್ಲೇ ಹೋಗ್ತಾರೆ, ಅದೇ ಮಠಕ್ಕೆ ಹೋಗ್ತಾರೆ, ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ಭಾಷಣ ಮಾಡ್ತಾರೆ, ಅಲ್ಲೇ ಹೊಗಳ್ತಾರೆ. ಅಲ್ಲೇ ಯಾಕೆ ಮಠಾಧೀಶರಿಗೆ ಶಾಲು ತೆಗಿರಿ, ಟೋಪಿ ತೆಗಿರಿ, ಪೇಟ ತೆಗಿರಿ ಅಂತ ಹೇಳಬೇಕು. ಧೈರ್ಯ ಇದ್ದರೆ, ಕಾಂಗ್ರೆಸ್ನ ಯಾವುದೇ ಲೀಡರ್ಗಳಿಗೆ ಧೈರ್ಯ ಇದ್ದರೆ ತೆಗಿರಿ ಅಂತ ಹೇಳಬೇಕು. ಅಲ್ಲಿ ಸೈಲೆಂಟು, ಇಲ್ಲಿ ವೈಲೆಂಟು, ಇದು ಕಾಂಗ್ರೆಸ್ನ ನೀತಿ. ಇವತ್ತು ಹಿಜಾಬ್ಗೆ ಒಂದು ಮಂಗಳ ಆಡಿದೆ ಕೋರ್ಟ್, ಇನ್ನೇನೇ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡಬೇಕು, ಅವರು ಕೇಸ್ ಇನ್ನೂ ತೊಗೊಂಡಿಲ್ಲ. ಅಲ್ಲಿವರೆಗೂ ಈ ನೆಲದ ಕಾನೂನೇನಿದೆ ಅದನ್ನು ಪಾಲನೆ ಮಾಡುವಂಥದ್ದಕ್ಕೆ ಯಾರು ಎತ್ಕಟ್ಟಿದ್ದಾರೆ, ಕಾಂಗ್ರೆಸ್ ಅವರು ಎತ್ಕಟ್ಟಿರೋದೇ ಕಾಂಗ್ರೆಸ್ ಅವರು, ಆ ಎತ್ಕಟ್ಟಿರುವಂಥ ಕಾಂಗ್ರೆಸ್ ಅವರು, ಆ ಯಾರು ಹೆಣ್ಮಕ್ಳು ಈ ಥರ ನಾನು ಸ್ಕೂಲ್ಗೆ ಹೋಗಲ್ಲ, ಎಕ್ಸಾಮೇ ಬರಲ್ಲ, ನನಗೆ ಧರ್ಮನೇ ಮುಖ್ಯ, ಶಾಲೆ ಮುಖ್ಯ ಅಲ್ಲ ಅಂತ. ನಮಗೆ ಧರ್ಮ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಅವರು ಬುದ್ಧಿವಾದ ಹೇಳಬೇಕು ಅವರಿಗೆ ಅಂತ ನಾನು ಅವ್ರಿಗೆ ಹೇಳ್ತೀನಿ.